ಅದರಲ್ಲಿ ನೀವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಆಸೆಯನ್ನು ವ್ಯಕ್ತಪಡಿಸೋದಕ್ಕೆ ಈಶ್ವರನನ್ನು ಭೇಟಿ ಮಾಡಿದ್ರು. ಅಂದರೆ ಈ ವಿಷ್ಣು ಪೂಜೆ ಅಲ್ಲ ಅಂತ ಹೇಳಿ ಪುರುಷ ಪೂಜೆ ಅಂತ ಹೇಳ್ತಾ ಇದ್ದರು, ಸೀಮಾಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಬೇಕಾದವ್ರ ಹತ್ರ ಹೇಳ್ತೀನಿ, ಸನ್ಯಾಸಿ ನಮ್ಮ ಜನ ನಂಗೆ ವೋಟ್ ಹಾಕ್ತಾರೆ, ಏನಾದ್ರು ನಮ್ಮ ಸರ್ಕಾರ ತರಕ್ಕೆ ವೋಟ್ ಹಾಕ್ತಾರೆ. ನಾನು ಏನು ಮಾತಾಡ್ತೇನೆ, ನಿಮ್ಗೆ ಏನಾಯ್ತು? ನಾನು ಜಿ ಎಸ್ ಟಿ ವಿಚಾರ ನಾನು ಬೇಕು ಅಂತ ಮಾತಾಡ್ತೇನೆ. ಈ ಪ್ರೆಸೆಂಟ್ ಇಲೆಕ್ಷನ್ನು ಇವೆಲ್ಲ ಮುಗಿಲಿ, ಜನಕ್ಕೆ ಕತ್ರಿ ಹಾಕಿದ್ರೆ ಗೊತ್ತಾಗಬೇಕಲ್ಲ. ಹಾಲ್ಗೆ ಎಷ್ಟುಕೊಟ್ಟೆ, ಮೊಸರಿಗೆ ಎಷ್ಟುಕೊಟ್ಟೆ, ಬೆಲ್ಲಕ್ಕೆ ಎಷ್ಟುಕೊಟ್ಟೆ, ಎಷ್ಟು 5% 10% ಓಟ್ಲು, 1,000 ರೂಪಾಯಿ ಓಟ್ಲು ಮಾಡೋದ್ರು ತಿಂದು ಅವನು 12% 10% ಜಿ ಎಸ್ ಟಿ ಕಟ್ಟಬೇಕು ಎಲ್ಲ ಕೂಡ ಬಂದಿದೆ. ಇದು ಸರ್ಕಾರದ ಕೊಡುಗೆ ಗಿಫ್ಟ್, ಇದು 8 ವರ್ಷದ ಆಡಳಿತದ ಗಿಫ್ಟನ್ನು ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಡೀಟೇಲ್ ಆಗಿ ಜನರಿಗೆ ಇನ್ನು ನಿಮ್ಮ ಕತ್ತಿದೆ ನಿಮ್ಮ ಜೋಗ್ಗೆ ಪಿಕ್ಪಾಕೆಟ್ ಆಗಿಲ್ಲ ಹೀಗೆ ಕೇಳ್ತಾ ಇದ್ದಾರೆ. ನೋಡಿ, ನಮಗೆ ಅವ್ರವ್ರ ಸ್ಟೇಟ್ ಏನೇನಿದೆಯೋ, ನಮಗೆ ಬಡವ್ರಿಗೆ ನೀವು ಆದಾಯ ಜಾಸ್ತಿ ಮಾಡ್ಕೋಬೇಕು, ಇನ್ನ ಡಬಲ್ ಮಾಡಿ. ಬಡವ್ರಿಗೇನು ಆದಾಯ ಆಗಿದೆ, ರೈತರಿಗೇನು ಆದಾಯ ಆಗಿದೆ, ಸಂಬಳ ಏನಾದರೂ ಸಿಗ್ತಾ ಇದೆಯಾ ಪ್ರೈವೇಟ್ ಅವ್ರಿಗೆ? ಈಗ ನಿಮ್ಗೇನಾದ್ರು ನಿಮ್ಮ ಸಂಸ್ಥೆ ಏನಾದ್ರು ಸಂಬಳ ಜಾಸ್ತಿ ಕೊಡ್ತಾ ಇದೆಯಾ? ಯಾರು ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇಲ್ಲ, ಎಲ್ಲೂ ಕೊಡ್ತಾ ಇಲ್ಲ. ಯಾರು ಸರ್ಕಾರಿ ನೌಕರಿಗಿಲ್ಲ, ಸಾಮಾನ್ಯ ಜನರಿಗಿಲ್ಲ, ಯಾರಿಗೂ ಇಲ್ಲ ಡಬಲ್ ಇನ್ಕಮ್. ಬಟ್ ಇದು ಮಾತ್ರ ಬೆಲೆಗಳು ಮಾತ್ರ ಜಾಸ್ತಿ ಆಗ್ತಾಯಿದೆ. ಅದನ್ನು ಡೀಟೇಲ್ ಆಗಿ ಬಿಡಿಸಿ ಮಾತಾಡ್ತೀನಿ. ಗೆಲುವು ಮಾಧ್ಯಮದವರು ಚೆನ್ನಾಗಿ ತೋರಿಸ್ತಾ ಇದ್ದೀರಿ, ನಿಮಗೆಲ್ಲ ಅಭಿನಂದನೆಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.